ಆತ್ಮೀಯರೇ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನು ಮಾತಾಡ್ತೇನೆ. ಸ್ವಾಭಿಮಾನ, ಒಂದು ಹಳೆ ಹಾಡು ನೆನಪಾಯ್ತು, ಸ್ವಾಭಿಮಾನದ ನಲ್ಲಿ. ಏನಿದು ಸ್ವಾಭಿಮಾನ ಅಂದ್ರೆ? ನಮ್ಮ ಬಗೆಗೆ ನಮಗಿರುವ ಒಂದು ಉತ್ತಮವಾದ ಅಭಿಮಾನ. ಅಹಂ ಬೇರೆ, ಅಹಂ ಅಂದ್ರೇನು? ನನ್ ಬಿಟ್ರಿಲ್ಲ ಅನ್ನೋದು. ಸ್ವಾಭಿಮಾನ ಏನು? ನಾನು ಹೀಗಿದ್ದೇನೆ, ನಾನು ನನಗೆ ನನ್ನ ಬಗೆಗೆ ಅಭಿಮಾನವಿದೆ, ನನ್ನ ನಾಡಿನ ಬಗೆಗೆ ಅಭಿಮಾನವಿದೆ, ನನ್ನ ದೇಶದ ಬಗ್ಗೆ ಅಭಿಮಾನವಿದೆ, ನನ್ನ ಭಾಷೆಯ ಬಗೆಗೆ ಅಭಿಮಾನವಿದೆ, ನನ್ನಲ್ಲಿ ಸ್ವಾಭಿಮಾನವಿದೆ. ಸ್ವಾಭಿಮಾನದ ವ್ಯಕ್ತಿ ಒಂದು ರೀತಿ ಆತ್ಮ ಗೌರವವನ್ನ ಎಲ್ಲ ಕಡೆ ಪಡೆಯುತ್ತಾರೆ. ಸ್ವಾಭಿಮಾನವಿಲ್ಲದ ವ್ಯಕ್ತಿ ಎಷ್ಟೋ ಸರಿ ಬದುಕಿದ್ರು ಒಂದೇ, ಸತ್ರು ಒಂದೇ ಅನ್ನೋ ಫೀಲಿಂಗ್ ನಂದು. ಏನನ್ಸುತ್ತೆ ನಿಮಗೆ? ಈ ಸಂಪೂರ್ಣ ವಿಡಿಯೋದಲ್ಲಿ ನಾನು ಸ್ವಾಭಿಮಾನದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಕಂಪ್ಲೀಟ್ ವಿಡಿಯೋನ ನೋಡಿ ನೀವು ಕಾಮೆಂಟ್ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಅದ್ರ ಮುಂಚೆ ಒಂದೆರಡು ಮಾಹಿತಿಯನ್ನು ನೀಡಿರ್ತೇನೆ. ಆತ್ಮೀರೆ, ನಾನು ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ದೇನೆ. ಆನ್ಲೈನ್ ಕ್ಲಾಸಸ್ ಮಾಡುವಂತಹ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ನಾನು ಪಬ್ಲಿಕ್ ಸ್ಪೀಕಿಂಗ್ಗೆ ಪೂರಕವಾದಂತಹ ವಿಚಾರಗಳನ್ನ ನಿಮಗೆ ನೀಡ್ತಾ ಆನಂತರ ಜೀವನ ಕೌಶಲ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಈ ಒಂದು ಆನ್ಲೈನ್ ಸೆಷನ್ಸ್ಗೆ ಸೇರ್ಕೋಬೇಕು ಅನ್ನುವಂತಹ ಕಳಕಳಿಯ ಮನವಿಯನ್ನ ಮಾಡ್ತೇನೆ. ನಮ್ಮಲ್ಲಿ ನೀವು ಈ ಒಂದು ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕ ಮಾಡಿದ್ರೆ ನಾವು ಫ್ರೀ ಮಾಸ್ಟರ್ ಕ್ಲಾಸ್ ವೆಬಿನಾರ್ ನ ಮಾಡ್ತೇವಲ್ವ, ಅದ್ರ ಬಗ್ಗೆ ನಿಮ್ಗೆ ಮೀಟಿಂಗ್ ಐ ಡಿ ಪಾಸ್ವರ್ಡ್ ಸಿಗ್ತದೆ. 9342592697 ಅಥವಾ 9620303000ಗೆ ಸಂಪರ್ಕ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆಯೇ ನಮ್ಮ ಟ್ರಾನ್ಸ್ಫರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ವತಿಯಿಂದ ದೇವನಹಳ್ಳಿ ಬಳಿ ಇರುವಂತಹ ಒಂದು ಟ್ರಾನ್ಸ್ಫರ್ಮೇಶನ್ ಕಾನ್ಸೆಪ್ಟ್ ನ ಡಿವೈನ್ ಸೆಂಟರ್ನಲ್ಲಿ ನಾವು 3 ದಿನಗಳ ರೆಸಿಡೆನ್ಷಿಯಲ್ ಕ್ಯಾಂಪ್ ನ ಮಾಡ್ತಾ ಇದ್ದೇವೆ. 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ನಡೀತಾ ಇದೆ. ಪರ್ಸನಾಲಿಟಿ ಟ್ರಾನ್ಸ್ಫರ್ಮೇಶನ್ ವಿಚಾರಗಳನ್ನೇ ಇಟ್ಕೊಂಡು ನಾವು ಅಲ್ಲಿ ತರಬೇತಿಯನ್ನು ಮಾಡ್ತೇವೆ. ನಾನು ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇನೆ. ಇಲ್ಲಿ ಈ ತಾಣ ತುಂಬಾ ಸೊಗಸಾಗಿದೆ. ನನ್ನ ಬ್ಯಾಕ್ಗ್ರೌಂಡ್ ನಲ್ಲಿ ಇರುವಂತಹ ಚಿತ್ರಗಳನ್ನ ನೋಡಿ, ಹೊರಾಂಗಣ ಮತ್ತು ಒಳಾಂಗಣ ಎರಡೂ ಕಡೆ ನಾನು ಕ್ಲಾಸಸ್ ನ ತಗೋತೇನೆ. ಈ ಒಂದು ಸುಂದರ ತಾಣಕ್ಕೆ ಜುಲೈ 23, 24, 25 ನೀವೆಲ್ಲ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಸಾಧ್ಯವಾದಷ್ಟು ಬೇಗ ಸಂಪರ್ಕ ಮಾಡಿ. 9342592697 ಅಥವಾ 9620303000ಗೆ ಸಂಪರ್ಕ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಆತ್ಮೀಯರೇ, ಸ್ವಾಭಿಮಾನ ತುಂಬಾ ಮುಖ್ಯ. ಯಾಕೆ ಮುಖ್ಯ? ನಾವು ನಮ್ಮ ಮಾಹಿತಿಯನ್ನು ಕೊಡ್ತೇವೆ, ಸಂಪೂರ್ಣ ವಿಡಿಯೋನ ನೋಡಿ. ಆತ್ಮೀಯರೇ, ಸ್ವಾಭಿಮಾನ ನಮ್ಮ ಬಗೆಗಿನ ನಮಗೆ ಇರುವಂತಹ ಒಂದು ಅಭಿಮಾನ. ಅತ್ಯಂತ ಮುಖ್ಯವಾದದ್ದು ನಮ್ಮನ್ನು ನಾವು ಹೇಗೆ ನೋಡ್ತೇವೆ ಅನ್ನುವಂಥದ್ದು ತುಂಬಾ ಪ್ರಭಾವವನ್ನು ಬೀರ್ತದೆ. ನಮ್ಮನ್ನು ಹೇಗೆ ನಾವು ಪರಿಚಯ ಮಾಡಿಕೊಳ್ತೇವೆ, ನಮ್ಮ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ, ಸೆಲ್ಫ್ ಎಸ್ಟೀಮ್ ಆತ್ಮ ಗೌರವವನ್ನು ನಾವು ಹೇಗೆ ಮತ್ತೊಬ್ಬರ ಮುಂದೆ ಪ್ರಕಟಪಡಿಸ್ತೇವೆ, ಆತ್ಮ ಗೌರವವನ್ನು ನಾವು ಹೇಗೆಂದು ಭಾವಿಸಿದ್ದೇವೆ, ಇದಕ್ಕೆ ಪರ್ಯಾಯ ಪದಗಳನ್ನ ಹೀಗೆ ಹೇಳಬಹುದು: ಹೆಮ್ಮೆ, ಗೌರವ, ಆತ್ಮಾಭಿಮಾನ, ಹಮ್ಮು, ಸ್ವಪ್ರತಿಷ್ಠೆ, ನಿಮ್ಮಲ್ಲಿ ನಿಮಗೆ ನಂಬಿಕೆ. ಬಿಲೀವ್ ಇನ್ ಯುವರ್ ಸೆಲ್ಫ್. ಆ ಸ್ವಾಭಿಮಾನದ ಬೆಳವಣಿಗೆ. ಐ ಲೈಕ್ ಮೈ ಸೆನ್ಸ್ ಆಫ್ ಹ್ಯೂಮರ್, ಐ ಗೆಟ್ ಆನ್ ವೆಲ್ ವಿತ್ ಅದರ್ ಪೀಪಲ್, ಐ ಕೀಪ್ ಟ್ರೈಯಿಂಗ್ ಈವನ್ ವೆನ್ ಐ ಫೈಲ್. ಐ ಲೈಕ್ ಹೌ ಐ ಲುಕ್, ಬ್ಯಾಡ್ ಅಂಡ್ ಸ್ಯಾಡ್ ಥಿಂಗ್ಸ್ ವಿಲ್ ಹ್ಯಾಪನ್, ಬಟ್ ಐ ಫೈಂಡ್ ದ ಸ್ಟ್ರೆಂತ್ ಟು ಓವರ್ಕಮ್ ದಮ್. ನಿಮ್ಮ ಬಗ್ಗೆ ನಿಮಗೆ ಒಂದು ಅಭಿಮಾನ ಇರ್ತದೆ. ಒಂದು ಅಸರ್ಟಿವ್ ಕಮ್ಯುನಿಕೇಶನ್ ಮೂಲಕ ದೃಢತೆಯ ಇರುಳ್ಳಂತಹ ಒಂದು ಸಂವಹನವನ್ನ ನೀಡುವ ಆ ಸ್ವಾಭಿಮಾನದ ವ್ಯಕ್ತಿ ತನ್ನಲ್ಲಿ ತಾನು ಒಂದು ರೀತಿಯ ಬೆಳವಣಿಗೆಯನ್ನ ಕಾಣೋದಕ್ಕೆ ಸಾಧ್ಯ
ಆಗ್ತದೆ. ಸೊ ನಾವಿಲ್ಲಿ ಅನನ್ಯತೆಯನ್ನ ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ನಾವು ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ನಮ್ಮ ಬಗ್ಗೆನೆ ನಮ್ಗೆ ಹೆಮ್ಮೆ ಆಗ್ಲಿಕ್ಕೆ ಆರಂಭ ಆಗ್ತದೆ. ಸೆಲ್ಫ್ ಎಸ್ಟೀಮ್ ಇಸ್ ಅ ರೆಪ್ಯುಟೇಷನ್ ವಿ ಅಕ್ವೈರ್ ವಿತ್ ಅವರ್ ಸೆಲ್ಸ್. ನಮ್ಮ ಬಗೆಗೆನೆ ನಾವು ಒಂದು ರೀತಿಯ ಆತ್ಮ ಗೌರವವನ್ನ ರೂಪಿಸಿಕೊಳ್ತಾ ಇರ್ತೇವೆ, ರೂಢಿಸಿಕೊಳ್ತಾ ಇರ್ತೇವೆ. ಸ್ನೇಹಿತರೆ, ಐ ಲವ್ ಮೀ, ಒಂದು ರೀತಿಯ ಸೆಲ್ಫ್ ಲವ್ ಕೂಡ ಅಲ್ಲಿ ವ್ಯಕ್ತ ಆಗ್ತದೆ. ನಾವು ಯಾವಾಗ ಕಾಂಟ್ ಅಂತ ಹೇಳೋದಿಲ್ಲ, ಕ್ಯಾನ್ ಅನ್ನೋ ಪದವನ್ನ ಬಳಸ್ತೇವೆ. ಟಾಕ್ ಟು ಯುವರ್ ಸೆಲ್ಫ್ ಲೈಕ್ ಯು ವುಡ್ ಡೂ ಟು ಸಮ್ವನ್ ಯು ಲವ್. ನಿಮ್ಮೊಂದಿಗೆ ನೀವು ಆವಾಗವಾಗ ಮಾತನಾಡಿಕೊಳ್ಳಬೇಕಾಗ್ತದೆ, ಗುನುಗುನಿಸ್ತಾ ಇರಬೇಕಾಗ್ತದೆ. ನಿಮ್ಮ ಬಗೆಗೆ ನೀವು ಗಮನವನ್ನ ನೀಡುವಂಥದ್ದು ತುಂಬಾ ಮುಖ್ಯ. ಇನ್ನೊಬ್ಬರನ್ನು ಪ್ರೀತಿಸುವಂತೆ ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳುವುದು ತುಂಬಾ ಮುಖ್ಯ ಆಗ್ತದೆ. ವೆನ್ ಯು ಡೌಟ್ ಯುವರ್ ಪವರ್, ಯು ಗಿವ್ ಪವರ್ ಟು ಯುವರ್ ಡೌಟ್. ಆ ಡೌಟ್ಗೆನೆ ಪವರ್ ಕೊಟ್ಟಂಗೆ ಆಗ್ಬಿಡುತ್ತೆ, ಶಕ್ತಿ ಕೊಟ್ಟಂಗೆ ಆಗ್ಬಿಡುತ್ತೆ, ಹಾಗೆ ಆಗಬಾರದು. ಸ್ವಾಭಿಮಾನಿಗಳು ಅನೇಕ ಜನರನ್ನು ನಾವು ಗುರುತಿಸ್ತೇವೆ. ರಾಮ, ಅರ್ಜುನ, ಏಕಲವ್ಯ, ಪುರುರಾಜ, ಬುದ್ಧ, ಚಂದ್ರಗುಪ್ತ, ಅಕ್ಬರ್, ರಾಣಿ ಚೆನ್ನಮ್ಮ, ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್, ಮಹಾತ್ಮ ಗಾಂಧಿ, ಡಾಕ್ಟರ್ ಅಂಬೇಡ್ಕರ್, ಅಬ್ದುಲ್ ಕಲಾಂ, ಮತ್ತೆ ನೀವು. ಓಕೆ, ಖಂಡಿತ ನೀವು ಆಗ್ತೀರಿ. ಓಕೆ, ನಿಮ್ಮ ಅನಿಸಿಕೆ ತಿಳಿಸಿ. ಎಸ್, ನೀವು ಆಗ್ತೀರಿ ಅಂತ ಅಂದ್ರೆ ಎಸ್ ಐ ಕ್ಯಾನ್ ಅಂತ ಒಂದು ಸೆಂಟೆನ್ಸ್ ನ ಜಸ್ಟ್ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ. ಆತ್ಮೀರೆ, ಫಿಸಿಯೋಲಾಜಿಕಲ್ ಶಾರೀರಿಕವಾಗಿ, ಜೊತೆಗೆ ಸೇಫ್ಟಿ, ಅಭದ್ರತೆ, ಓಕೆ, ಆ ಲವ್, ಬಿಲಾಂಗಿಂಗ್, ಪ್ರೀತಿ, ಮತ್ತೆ ನನ್ನದು ತಮ್ಮದು ಅನ್ನುವಂತಹ ಭಾವನೆ, ಆ ಎಸ್ಟೀಮ್, ಗೌರವ, ಘನತೆ, ಸೆಲ್ಫ್ ಆಕ್ಚುಲೈಸೇಷನ್, ನಿಮ್ಮ ಬಗ್ಗೆ ನಿಮಗೆ ಒಂದು ತಿಳುವಳಿಕೆ, ಅರಿವು, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಅಥವಾ ಕ್ರಿಯೇಟಿವಿಟಿಯನ್ನ ವೃದ್ಧಿಸಿಕೊಳ್ಳೋದಾಗ್ಬೋದು, ಮೊರಾಲಿಟಿ ಆಗ್ಬೋದು, ಇವೆಲ್ಲವೂ ಸ್ವಾಭಿಮಾನದ ಪರಿಕಲ್ಪನೆಗಳಾಗ್ತವೆ. ಆರಂಭಿಕ ಹಂತದಲ್ಲಿ ನೋಡಿ, ಐ ವಾಂಟ್ ಟು ಡೂ ಇಟ್, ಐ ಕಾಂಟ್ ಡೂ ಇಟ್ ಆಗಿ ಪರಿಣಾಮ ಬೀರುತ್ತದೆ. ಐ ವಾಂಟ್ ಟು ಡೂ ಇಟ್, ಹೌ ಡು ಯು ಡೂ ಇಟ್, ಐ ವಿಲ್ ಟ್ರೈ ಟು ಡೂ ಇಟ್, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಎಸ್ ಐ ಡಿಡ್ ಇಟ್, ನನ್ನ ಕೈಲಾಗಲ್ಲ, ನನ್ಗೆ ಅನ್ಸುತ್ತೆ, ನನ್ಗೆ ಮಾಡಕ್ ಆಗಲ್ಲ, ನನಗೆ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ, ಹೇಗೆ ಮಾಡೋದು, ನಾನು ಪ್ರಯತ್ನ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನಾನು ಮಾಡಿದೆ. ಓಕೆ, ಸೀ, ಇಟ್ ಈಸ್ ಹೌ ವಿ ಲುಕ್ ಅವರ್ ಸೆಲ್ಸ್, ಕರೆಕ್ಟ್. ನಕಾರಾತ್ಮಕ ಚಿಂತನೆ, ಲೋ ಸೆಲ್ಫ್ ಎಸ್ಟೀಮ್, ಏನಾಗ್ತದೆ ಈ ಈ ಒಂದು ಡಯಾಗ್ರಾಮ್ ನಲ್ಲಿ ಚೆನ್ನಾಗಿ ಬಿಂಬಿಸಲಾಗಿದೆ, ನೀವು ಗಮನಿಸಿ. ನೆಗೆಟಿವ್ ಎಕ್ಸ್ಪೆಕ್ಟೆನ್ಸೀಸ್, ಅದೇನ್ ಮಾಡುತ್ತೆ, ನಾವು ನಕಾರಾತ್ಮಕವಾಗಿ ನಿರೀಕ್ಷೆ ಮಾಡಿದಾಗ, ಕಡಿಮೆ ಪ್ರಯತ್ನಗಳನ್ನ ಮಾಡಿದಾಗ ಆತಂಕ ಹೆಚ್ಚಾಗ್ತದೆ, ಸೋಲು ಉಂಟಾಗ್ತದೆ, ಆಮೇಲೆ ನಮ್ಮನ್ನ ನಾವೇ ಬ್ಲೇಮ್ ಮಾಡ್ಕೊಳಕ್ಕೆ ಆರಂಭ ಮಾಡ್ತೀವಿ ಅಲ್ವೇ. ಹಾಗಾಗ್ಬೇಕಾ, ಬೇಡ ಅಲ್ವಾ? ನಮ್ಗೇನ್ ಬೇಕು, ನಮಗೆ ಸ್ವಾಭಿಮಾನ ಬೇಕು. ಏನಂತೀರಿ ಸ್ನೇಹಿತರೆ? ಎಸ್, ಈ ಸ್ವಾಭಿಮಾನದ ವ್ಯಕ್ತಿಗಳು ನೀವೆಲ್ಲರೂ ಆಗಬೇಕು ಎನ್ನುವುದೇ ನಮ್ಮ ಒಂದು ಸದಾಶಯ. ಸಿ, ಯಾವಾಗ ನಮ್ಮ ಬಗ್ಗೆ ನಮಗೆ ಪ್ರೀತಿ ಮೂಡುತ್ತೆ, ನಮ್ಮ ಬಗ್ಗೆ ಒಲವು ಮೂಡುತ್ತೆ, ನಾನು ನನ್ನದು ಎನ್ನುವ ಅಹಂ, ಇದಕ್ಕೂ ವ್ಯತ್ಯಾಸ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಹಂ ಬೇರೆ, ನಾನು ಹೌದು, ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ನಾನು ನಾಗತಿಹಳ್ಳಿಯ ಒಬ್ಬ ಪ್ರಜೆ, ನಾಗತಿಹಳ್ಳಿ ಕರ್ನಾಟಕದ್ದು, ಬೆಂಗಳೂರಿನಲ್ಲಿ ಹೆಚ್ಚು ವರ್ಷಗಳು ವಾಸ ಇರೋದ್ರಿಂದ ಆ ಬೆಂಗಳೂರಿನ ಬಗ್ಗೆ ಪ್ರೀತಿ, ಮಮತೆ, ಮಮಕಾರ, ಜೊತೆಗೆ ಈ ಭಾರತ ದೇಶದ ಪ್ರಜೆ. ಹಾಗಾಗಿ ನಾನು ಭಾರತದ ದೇಶದ ಪ್ರಜೆ ಅಂತ ಹೇಳಿಕೊಳ್ಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಸಮಾಜಮುಖಿಯಾಗಿ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಮೂಲಕ, ಒನ್ ಟು ಒನ್ ಮೆಂಟರಿಂಗ್ ಮೂಲಕ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇರ್ತೇನೆ. ನನ್ನ ಬಗೆಗೆ ನನಗೆ ಅಭಿಮಾನ ಇದೆ. ನಾವೆಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಆ ಕೆಲಸದ ಬಗ್ಗೆಗೂ ನಮಗೆ ಅಭಿಮಾನ ಇರಬೇಕಾಗ್ತದೆ. ನಿಮ್ಮ ಜೀವನದಲ್ಲಿ ನೀವೇನು ಸಾಧಿಸಬೇಕೋ ಅದರ ಜೊತೆಗೆ ಗುರುತಿಸಿಕೊಳ್ಳುವುದು, ಅದು ನಿಮ್ಮ ಕೈಯಲ್ಲಿದೆ. ನೀವು ಏನಾಗಬೇಕೋ ಅದು ಆಗಲಿಕ್ಕೆ ನಿಮಗೆ ಅವಕಾಶಗಳಿವೆ. ಆ ಸದವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಆ ಸ್ವಾಭಿಮಾನ ನಿಮ್ಮೆಲ್ಲರದ್ದು ಆಗಲಿ.
ಸ್ವಾಭಿಮಾನದ ಕುರಿತು ನಿಮ್ಮ ಕಲ್ಪನೆ ಪರಿಕಲ್ಪನೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ದಾಖಲಿಸಿ ನಾನು ಓದೋದಕ್ಕೆ ತಯಾರಾಗಿದ್ದೇನೆ. ಲೈಕ್ ಮಾಡಿ, ನಾಲ್ಕಾರು ಜನಕ್ಕೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ನಿಮ್ಮ ಸ್ವಾಭಿಮಾನದ ಜೊತೆಗೆ ಇತರರ ಸ್ವಾಭಿಮಾನವು ಹೆಚ್ಚಾಗಲಿ ಅನ್ನುವುದು ನನ್ನ ಆಶಯ. ಏನಂತೀರಿ? ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ವಿಡಿಯೋನಲ್ಲಿ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್.